ಇದು ಅಂಬಾರೆ ಎಣ್ಣೆ, ಇದು ಅಂದರೆ ಹಳ್ಳಿ ಕಡೆ ಸಿಗುತ್ತೆ. ಇದು ನಮ್ಮ ಅತ್ತೆ ಮನೆಯಲ್ಲಿ ಬೆಳೆದಿರೋದು, ಅಲ್ಲಿ ನಮ್ಮ ಅತ್ತೆ ಹಣ್ಣು ಕೊಯ್ತಾ ಇದ್ದಾರೆ. ಇದೇ ಹಣ್ಣು ಎಷ್ಟು ಸ್ವೀಟ್ ಇದೆ ಅಂದರೆ ಅಬ್ಬ, ಇದ್ರ ಹೆಸರು ಅಂಬಾರಿ ಹಣ್ಣು ಅಂತ. ಅಂಬಾರ್ ಹಣ್ಣು, ಅಂಬಾರಿ ಅಲ್ಲ, ಅಂಬಾರ್, ಅಂಬಾರ್ ಹಣ್ಣು, ಅಂಬಾರ್ ಹಣ್ಣು. ಹಾ, ಹಕಾರ ಉಕಾರಗಳು ಬರಬೇಕು. ಅಂಬಾರು, ಅಂಬಾರ್ ಹಣ್ಣು. ಸ್ವಾತಿ ಕೂಡ ಅಲ್ಲಿ ತಿಂತಾ ಇದ್ದಾಳೆ ಇದೇ ಹಣ್ಣನ್ನು. ಮುಗೀತಾ? ಬಾ ಇದು ನೋಡಿ ಎಷ್ಟು ಬಿಸಿಲಿದೆ ಇಲ್ಲಿ. ಬಿಸಿಲು ಅಂದರೆ ಬಿಸಿಲು, ನೋಡೋಕ್ಕೆ ಕೂಲಾಗಿ ಕಾಣಿಸ್ತಿದೆ ಆದ್ರೂ ಬಿಸಿಲಿದೆ. ಅಂಬಾರಿ ಹಣ್ಣು ಇದ್ರ ಗಿಡ ನಿಮಗೆ ತೋರಿಸ್ತೀನಿ, ಇದು ಹೇಗಿರುತ್ತೆ ಗಿಡ ಅಂತ. ಈ ಅಂಬಾರ್ ಹಣ್ಣು ಬರಕ್ಕೆ ಅನ್ನಕ್ಕೆ ಬರ್ತಾ ಇಲ್ಲ. ಅಂಬಾರ್ ಹಣ್ಣು, ಈ ಅಂಬಾರ್ ಹಣ್ಣು ಗಿಡ, ಇದು ಅಂಬಾರ್ ಹಣ್ಣು ಗಿಡ. ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ ಸಣ್ಣದು ಹಣ್ಣುಗಳು ಇಲ್ಲಿ ಬಿಟ್ಟಿದೆ. ಇದು ಇನ್ನ ಕಾಯಿ ಹಣ್ಣಾಗಿಲ್ಲ. ಇಲ್ಲೆಲ್ಲ ಇದೆ ನೋಡಿ, ಅಂಬಾರ್ ಹಣ್ಣು, ಅಂಬಾರ್ ಹಣ್ಣು. ಇದು ಕೂಡ ನಾನು ಫಸ್ಟ್ ಟೈಮ್ ತಿಂತಾ ಇರೋದು ಈ ಹಣ್ಣು. ಸಖತ್ ಸ್ವೀಟ್ ಇದೆ ಈ ಹಣ್ಣು, ಅಂಬಾರಿ ಹಣ್ಣು. ಎಷ್ಟು ಸಖತ್ತಾಗಿದೆ ಅಂದರೆ ಸ್ವೀಟ್. ಹಾಂ, ಅಂಬಾರ್ ಹಣ್ಣು, ಅಂಬಾರ್. ಬಾ, ಏನು ಸ್ವೀಟ್ ಇದೆ ಸ್ವತಿ ಇದು. ಸಖತ್ ಸ್ವೀಟ್ ಇದೆ, ಫುಲ್ಲು ಕಲರ್ ಆಗುತ್ತೆ ಕೈಯೆಲ್ಲ ನೋಡಿ ಹೆಂಗಿದೆ ಕಲರ್ ಅಂತ. ಇದು ಕೊಬ್ಬರಿ, ಒಣ ಕೊಬ್ಬರಿ. ಇದನ್ನ ಈ ಥರ ಒಣಗಾಕಿ ಎಣ್ಣೆ ಮಾಡಿಸೋದು. ಇದು ಪ್ಯೂರ್ ಕೊಬ್ಬರಿ, ಕೊಬ್ಬರಿ ಎಣ್ಣೆ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ಲ ಕೊಬ್ಬರಿ, ಒಳ್ಳೆ ಎಣ್ಣೆ ಎಣ್ಣೆ ಕಾಣಿಸ್ತಾ ಇದೆ ಅದರಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಅದು ಇದು ಒಂದು ಸಣ್ಣ ಬ್ಲಾಗು ಅಷ್ಟೇ. ಬೆಳಿಗ್ಗೆ ಎದ್ದು ನಮ್ಮ ಅತ್ತೆಯವರು ಹಣ್ಣು ಕೊಯ್ತಾ ಇದ್ರಲ್ಲ, ಆ ಹಣ್ಣು ಏನಂತ ಕೇಳಿದ್ರೆ ಅದು ಹೇಳಿ ಈ ಥರ ಹೇಳಿದ್ದು. ಅದು ಹೆಂಗಿರುತ್ತೆ ಅಂತ ನಿಮಗೆ ಜಸ್ಟ್ ಒಂದು ಸ್ವಲ್ಪ ತಿಳಿಸೋಣ ಅಂತ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.